ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳನ್ನು ಗಮನಿಸ್ತಾ ಇದ್ದೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವಂಥ ಲವಣವನ್ನು ಸೋಡಿಯಂ ಕ್ಲೋರೈಡ್ ಅಂತ ಕರೆಯಲಾಗ್ತಾ ಇದೆ. ಸೋಡಿಯಂ ಕ್ಲೋರೈಡ್ನ ಒಂದು ಅಣುಸೂತ್ರ ಬರೀತಾ ಇದ್ದೀವಿ, NaCl ಅಂಥೇಳಿ. ಇನ್ನು ಈ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉಂಟಾಗಿರುವಂಥ ಈ ಸೋಡಿಯಂ ಕ್ಲೋರೈಡ್ ಲವಣ ಏನಿದೆ, ಇದನ್ನೇ ನಾವು ನಮ್ಮ ಆಹಾರದಲ್ಲಿ ಬಳಸ್ತಾ ಇದ್ದೀವಿ. ಆಹಾರದಲ್ಲಿ ಬಳಸುತ್ತಿರುವಂಥ ಲವಣ ಇದೇ ಆಗಿರೋದ್ರಿಂದ ನಾವು ಇದೊಂದು ತಟಸ್ಥ ಲವಣ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಸಮುದ್ರದ ನೀರು ತನ್ನಲ್ಲಿ ವಿಲೀನವಾಗಿರುವಂಥ ಅನೇಕ ಲವಣಗಳನ್ನು ಒಳಗೊಂಡಿರುವಂಥದ್ದು ನಮ್ಗೆ ಗೊತ್ತಿದೆ. ಈ ಲವಣಗಳಿಂದ ಸೋಡಿಯಂ ಕ್ಲೋರೈಡನ್ನು ಬೇರ್ಪಡಿಸಲಾಗ್ತಾ ಇದೆ. ಸಮುದ್ರದ ನೀರು ಏನು ತನ್ನಲ್ಲಿ ಅನೇಕ ಲವಣಗಳನ್ನು ಒಳಗೊಂಡಿರ್ತಾ ಇದೆ, ಇದರಲ್ಲಿ ಕಂಡುಬರುವಂಥ ಲವಣಗಳಿಂದ ಸೋಡಿಯಂ ಕ್ಲೋರೈಡನ್ನು ಬೇರ್ಪಡಿಸಲಾಗ್ತಾ ಇದೆ. ಘನ ಉಪ್ಪಿನ ಸಂಗ್ರಹಗಳು ವಿಶ್ವದ ಅನೇಕ ಭಾಗಗಳಲ್ಲಿ ಕಂಡುಬರ್ತಾ ಇದ್ದಾವೆ. ಈ ದೊಡ್ಡ ಹರಳುಗಳು ತಮ್ಮಲ್ಲಿರುವಂತಹ ಕಶ್ಮಲಗಳಿಂದಾಗಿ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಅವುಗಳ ಒಂದು ಬಣ್ಣ ಬದಲಾಗ್ತಾ ಇದೆ. ಯಾವ ಬಣ್ಣ ಇರ್ತಾ ಇದೆ ಅಂದರೆ ಅಲ್ಲಿ ಕಂದು ಬಣ್ಣ ಹೊಂದಿರುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಇನ್ನು ಕಂದು ಬಣ್ಣ ಹೊಂದಿರುವಂಥ ಈ ದೊಡ್ಡ ಹರಳುಗಳನ್ನು ಗಮನಿಸಿದಾಗ ಇವುಗಳನ್ನು ನಾವು ಕಲ್ಲುಪ್ಪು ಅಥವಾ ರಾಕ್ ಸಾಲ್ಟ್ ಅಂತ ಕರೀತಾ ಇದ್ದೀವಿ. ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಈ ಸಾಮಾನ್ಯ ಉಪ್ಪು ರಾಸಾಯನಿಕಗಳಿಗೆ ಒಂದು ಕಚ್ಚಾ ವಸ್ತುವಾಗಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ಪಡೆದಿರುವಂಥ ಸೋಡಿಯಂ ಕ್ಲೋರೈಡ್ ಅಥವಾ ಸಾಮಾನ್ಯ ಉಪ್ಪನ್ನು ಅನೇಕ ದಿನಬಳಕೆ ವಸ್ತುಗಳನ್ನು ತಯಾರಿಸಲಿಕ್ಕೆ ಕಚ್ಚಾ ವಸ್ತುವಾಗಿ ಉಪಯೋಗ ಆಗ್ತಾ ಇದೆ. ಯಾವುದು? ಹೀಗೆ ಪಡೆದ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಅಡುಗೆ ಸೋಡಾ ಇರ್ಬೋದು, ವಾಷಿಂಗ್ ಸೋಡಾ, ಚಲ್ವೈ ಪುಡಿಯಂತಹ ಅನೇಕ ದಿನಬಳಕೆ ವಸ್ತುಗಳಿಗೆ ಈ ಸಾಮಾನ್ಯ ಉಪ್ಪು ಪ್ರಮುಖ ಕಚ್ಚಾ ವಸ್ತುವಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಇನ್ನು ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋದಾಗ ಮೊದಲಿಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಗಮನಿಸ್ತಾ ಇದ್ದೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ವಿಭಜನೆ ಹೊಂದ್ತಾ ಇದೆ. ವಿಭಜನೆ ಹೊಂದ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಉಂಟಾಗ್ತಾ ಇದೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ ಗಮನಿಸ್ತಾ ಇದ್ವಿ, ಬ್ರೈನ್ ದ್ರಾವಣ ಅಂತ ಅದು ಕರಿತಾ ಇದ್ದೀವಿ. ಇನ್ನು ಈ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಈ ದ್ರಾವಣ ವಿಭಜನೆ ಹೊಂದ್ತಾ ಇದೆ. ವಿಭಜನೆ ಹೊಂದ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಉಂಟಾಗ್ತಾ ಇದೆ. ಇನ್ನು ಇದಕ್ಕೆ ನಾವು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂಬ ಹೆಸರಿನಿಂದ ಕರಿತಾ ಇದ್ದೀವಿ. ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂತ ಯಾಕೆ ಕರಿತಾ ಇದ್ದೀವಿ ಅನ್ನುವಂಥ ಗಮನಿಸಿದಾಗ ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಹೀಗೆ ಕ್ಲೋರ್ ಮತ್ತು ಆಲ್ಕಲಿ ಎಂಬ ಪದಗಳನ್ನು ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂಬ ಹೆಸರಲ್ಲಿ ನೀಡಲಾಗಿದೆ. ಇನ್ನು ಇಲ್ಲಿ ಯಾವ ರೀತಿ ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ಒಂದು ರಾಸಾಯನಿಕ ಸಮೀಕರಣವನ್ನು ನೋಡ್ತಾ ಇದ್ದೀವಿ. ನೇರವಾಗಿ ಸರಿದೂಗಿರುವಂಥ ಒಂದು ಸಮೀಕರಣವನ್ನು ಗಮನಿಸಬಹುದು. 2NaCl ಪ್ಲಸ್ 2H2O ಬಾಣದ ಗುರುತು, 2NaOH ಪ್ಲಸ್ Cl2 ಪ್ಲಸ್ H2 ಇಲ್ಲಿ ಬಿಡುಗಡೆ ಆಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೋಡಿಯಂ ಕ್ಲೋರೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಉತ್ಪತ್ತಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕ್ಲೋರಿನ್ ಹಾಗೂ ಹೈಡ್ರೋಜನ್ ಗ್ಯಾಸ್ ಕೂಡ ಇಲ್ಲಿ ಬಿಡುಗಡೆ ಆಗುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯನ್ನು ನಾವು ಗಮನಿಸ್ತಾ ಹೋದಾಗ ಕ್ಲೋರಿನ್ ಅನಿಲ ಆನೋಡ್ನಲ್ಲಿ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಹೀಗೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಸಂದರ್ಭದಲ್ಲಿ ಉತ್ಪತ್ತಿಯಾಗುವಂಥ ಏನು ಉತ್ಪನ್ನಗಳಿದ್ದಾವೆ, ಈ ಎಲ್ಲ ಉತ್ಪನ್ನಗಳು ಕೂಡ ಉಪಯುಕ್ತವಾಗಿರುವಂಥ ಉತ್ಪನ್ನಗಳು ಇರ್ತಾ ಇದ್ದವು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಮುಂದುವರಿತ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಪ್ರಮುಖ ಉತ್ಪನ್ನಗಳು ಯಾವ ಸಿಗ್ತಾ ಇದ್ದವು ಅನ್ನುವಂಥದ್ದನ್ನು ನೋಡಬಹುದು. ಅದ್ರ ಜೊತೆ ಜೊತೆಗೇ ಯಾವ ರೀತಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಮತ್ತು ಅದರ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬ್ರೈನ್ ದ್ರಾವಣ, ಅದೇ ರೀತಿ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಹಾಗೆಯೇ ಹೈಡ್ರೋಜನ್ ಹಾಗೂ ಕ್ಲೋರಿನ್ ಗ್ಯಾಸ್ ಬಿಡುಗಡೆ ಆಗುವಂಥದ್ದು ನೋಡ್ತಾ ಇದ್ದೀವಿ.
ಇವುಗಳ ಉಪಯೋಗಗಳನ್ನು ಕೂಡ ಗಮನಿಸ್ಬೋದು. ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಿರುವಂಥ ಬ್ರೈನ್ ನೋಡ್ತಾ ಇದ್ದೀವಿ. ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳು, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಉಪಯೋಗ ಆಗ್ತಾ ಇದೆ. ಅದೇ ರೀತಿ H2 ಹೈಡ್ರೋಜನ್ ಅನಿಲವನ್ನು ಗಮನಿಸಿದಾಗ ಇಂಧನಗಳು, ಕೃತಕ ಬೆಣ್ಣೆ ಮಾರ್ಗ್ರೈನ್ ಅಂತ ಏನು ಹೇಳ್ತಾ ಇದ್ದೀವಿ, ಅದರ ಜೊತೆಗೇ ರಸಗೊಬ್ಬರಗಳಿಗೆ ಅಮೋನಿಯಾ, ಹೀಗೆ ಅನೇಕ ರೀತಿಯಲ್ಲಿ ಹೈಡ್ರೋಜನ್ ಉಪಯೋಗ ಆಗುವಂಥದ್ದನ್ನು ನೋಡಬಹುದು. ಅದೇ ರೀತಿ CL2 ಕ್ಲೋರಿನ್ ಗ್ಯಾಸನ್ನು ನೋಡ್ತಾ ಇದ್ದೀವಿ. ಕ್ಲೋರಿನ್ ಅನಿಲ ಇದನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ, ಕ್ಲೋರಿನನ್ನು ಗಮನಿಸಿದಾಗ ನೀರಿನ ಶುದ್ಧೀಕರಣ ಇರ್ಬೋದು, ಈಜುಕೊಳಗಳು, PVC ಪಾಲಿವಿನೈಲ್ ಕ್ಲೋರೈಡ್, ಸೋಂಕು ನಾಶಕಗಳು, CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್, ಮತ್ತು ಕೀಟನಾಶಕಗಳ ತಯಾರಿಕೆಯಲ್ಲಿ ಕ್ಲೋರಿನನ್ನು ಬಳಸುವಂಥದ್ದನ್ನು ನಾವೆಲ್ಲಿ ಗಮನಿಸಬಹುದು. ಹೀಗೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಿಂದ ಬಿಡುಗಡೆ ಆಗುವಂಥ ಮೂರು ಉತ್ಪನ್ನಗಳು ಹಾಗೂ ಅವುಗಳ ಒಂದು ಉಪಯೋಗಗಳನ್ನು ನಾವಿಲ್ಲಿ ಚಿತ್ರದ ಮುಖಾಂತರ ಗಮನಿಸ್ತಾ ಇದ್ದೀವಿ. ನೆಕ್ಸ್ಟ್ ಮುಂದುವರಿತ ಚೆಲುವೆ ಪುಡಿ ಬಗ್ಗೆ ನೋಡ್ತಾ ಹೋಗೋಣ. ಚೆಲುವೆ ಪುಡಿ ಜಲೀಯ ಸೋಡಿಯಂ ಕ್ಲೋರೈಡ್ ಅಂದರೆ ಏನು, ಬ್ರೈನ್ ದ್ರಾವಣ ನೋಡಿದ್ವಾಗಲೇ. ಈ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗುವಂಥದ್ದು ನಾವು ಆಗಲೇ ನೋಡಿದ್ವಿ. ಈ ಕ್ಲೋರಿನ್ ಅನಿಲವನ್ನು ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಏನು ಹೇಳ್ತಾ ಇದ್ದೀವಿ. ಈ ಕ್ಲೋರಿನ್ ಅನಿಲವನ್ನು ಚೆಲುವೆ ಪುಡಿ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಶುಷ್ಕ ಅರಳಿದ ಸುಣ್ಣ CO2H ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾ ಇದ್ದೀವಿ. ಈ ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ನ ವರ್ತನೆಯಿಂದ ಚೆಲುವೆ ಪುಡಿಯನ್ನು ತಯಾರು ಮಾಡಲಾಗ್ತಾ ಇದೆ. ಇನ್ನು ಈ ಚೆಲುವೆ ಪುಡಿಯನ್ನು CaO Cl2 ಎಂಬ ಅಣುಸೂತ್ರದಿಂದ ಪ್ರತಿನಿಧಿಸಲಾಗ್ತಾ ಇದೆ. ಗಮನಿಸಬೇಕು ವಿದ್ಯಾರ್ಥಿಗಳು, ಚೆಲುವೆ ಪುಡಿಯ ಒಂದು ಸೂತ್ರ ಅಣುಸೂತ್ರ CaO Cl2. ಯಾವ ರೀತಿ ಚೆಲುವೆ ಪುಡಿ ಉತ್ಪತ್ತಿ ಆಗ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ರಾಸಾಯನಿಕ ಸಮೀಕರಣವನ್ನು ನೋಡ್ತಾ ಇದ್ದೀವಿ. CaOH 2 ಪಟ್ಟು CaOH2 ಪ್ಲಸ್ Cl2 ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ಕ್ರಿಯೆ ನಡೆದುಬಿಟ್ಟು ಉತ್ಪನ್ನಗಳನ್ನು ಗಮನಿಸ್ತಾ ಇದ್ದೀವಿ. CaO Cl2 ಅಂದರೆ ಚೆಲುವೆ ಪುಡಿ ಪ್ಲಸ್ ನೀರು ಇಲ್ಲಿ ಬಿಡುಗಡೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಯಾವ ರೀತಿ ಚೆಲುವೆ ಪುಡಿ ತಯಾರಿಸಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ವಿ. ಇನ್ನು ಮುಂದುವರಿತ ಈ ಚೆಲುವೆ ಪುಡಿಯ ಕೆಲವೊಂದಿಷ್ಟು ಉಪಯೋಗಗಳನ್ನು ಗಮನಿಸ್ತಾ ಹೋಗೋಣ. ಚೆಲುವೆ ಪುಡಿಯನ್ನು ಈ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ಮುಖ್ಯವಾಗಿ ಮೂರು ಉಪಯೋಗಗಳನ್ನು ಇಲ್ಲಿ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀರಿ. ಪಾಯಿಂಟ್ ನಂಬರ್ 1, ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನು ಚೆಲುವೆ ಮಾಡಲು, ಅದೇ ರೀತಿ ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಚೆಲುವೆ ಮಾಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು ಚೆಲುವೆ ಪುಡಿಯನ್ನು ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಬಿಳುಪನ್ನು ನೀಡುವಂಥ ಉದ್ದೇಶಕ್ಕಾಗಿ ಸ್ವಚ್ಛಕಾರಿಯಾಗಿ ಬಟ್ಟೆ ಕಾರ್ಖಾನೆಯಲ್ಲಿರ್ಬೋದು, ಕಾಗದ ಕಾರ್ಖಾನೆಯಲ್ಲಿರ್ಬೋದು ಮತ್ತು ಲಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು ಚೆಲುವೆ ಪುಡಿಯನ್ನು ಉಪಯೋಗ ಮಾಡಲಾಗ್ತಾ ಇದೆ ಅಥವಾ ಬಳಸಲಾಗ್ತಾ ಇದೆ. ಅದೇ ರೀತಿ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೂಡ ಉತ್ಕರ್ಷಣಕಾರಿಯಾಗಿ ಚೆಲುವೆ ಪುಡಿಯನ್ನು ಬಳಸುವಂಥ ಒಂದು ಸಾಧ್ಯತೆ ಇರ್ತಾ ಇದೆ. ಹಾಗೆಯೇ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಕೂಡ ಅಥವಾ ಸೋಂಕು ನಾಶಕವಾಗಿ ಈ ಚೆಲುವೆ ಪುಡಿಯನ್ನು ಬಳಸುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ವಿ. ಹೀಗೆ ಮೂರು ಪ್ರಮುಖ ಉಪಯೋಗಗಳನ್ನು ನಾವಿಲ್ಲಿ ಚೆಲುವೆ ಪುಡಿಗೆ ಸಂಬಂಧಪಟ್ಟಂತೆ ಗಮನಿಸ್ಬೋದು. ಬಟ್ಟೆ ಕಾರ್ಖಾನೆ, ಕಾಗದ ಕಾರ್ಖಾನೆ, ಲಾಂಡ್ರಿಗಳಲ್ಲಿ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಉತ್ಕರ್ಷಣಕಾರಿ ಅಂದರೆ ಅದರಲ್ಲಿ ಆಕ್ಸಿಜನ್ ಕಂಡು ಬರ್ತಾ ಇದೆ, CaO Cl2ನಲ್ಲಿ ಆಕ್ಸಿಜನ್ ಬಿಟ್ಟು ಕೊಡ್ತಾ ಇದೆ, ಉತ್ಕರ್ಷಣಕಾರಿಯಾಗಿದ್ದು ಕೆಲಸ ಮಾಡ್ತಾ ಇದೆ. ಆದ್ದರಿಂದ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಇಲ್ಲಿ ಉಪಯೋಗ ಆಗ್ತಾ ಇದೆ. ಹಾಗೆಯೇ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೂ ಕೂಡ ಅಥವಾ ಸೋಂಕು ನಾಶಕವಾಗಿ ಚೆಲುವೆ ಪುಡಿಯನ್ನು ಬಳಸುವಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್ ಅಡುಗೆ ಸೋಡಾ. ಅಡುಗೆ ಸೋಡಾವನ್ನು ನಾವು ಗಮನಿಸಿದಾಗ ಇದನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ರುಚಿಯಾಗಿರುವಂತಹ ಅಥವಾ ಗರಿಗರಿಯಾದಂತಹ ಪಕೋಡ ಮುಂತಾದಂಥ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಅಡುಗೆ ಸೋಡಾವನ್ನು ಉಪಯೋಗ ಮಾಡಲಾಗ್ತಾ ಇದೆ. ಕೆಲವೊಮ್ಮೆ ಇದನ್ನು ಅಡುಗೆ ಬೇಯುವ ವೇಗ ಹೆಚ್ಚಿಸಲಿಕ್ಕೂ ಕೂಡ ಅಡುಗೆ ಸೋಡಾವನ್ನು ಸೇರಿಸಲಾಗ್ತಾ ಇದೆ. ಅಡುಗೆ ಬೇಯುವಂಥ ಒಂದು ವೇಗ ಹೆಚ್ಚಾಗಬೇಕು, ಬೇಗನೆ ಅಡುಗೆ ಬೇಯಬೇಕಾಗಿದೆ. ಈ ಅಡುಗೆ ಬೇಯುವಂಥ ವೇಗವನ್ನು ಹೆಚ್ಚಿಸುವಂಥ ಉದ್ದೇಶಕ್ಕಾಗಿ ಕೂಡ ಕೆಲವೊಮ್ಮೆ ಅಡುಗೆ ಸೋಡಾವನ್ನು ಸೇರಿಸಲಾಗ್ತಾ ಇದೆ. ಇನ್ನು ಈ ಸಂಯುಕ್ತದ ರಾಸಾಯನಿಕ ಹೆಸರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅಣುಸೂತ್ರ ಗಮನಿಸ್ಬೋದು, NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಈ ಅಡುಗೆ ಸೋಡಾದ ಒಂದು ರಾಸಾಯನಿಕ ಹೆಸರಾಗಿರ್ತಾ ಇದೆ. ಇನ್ನು ಈ ಅಡುಗೆ ಸೋಡಾವನ್ನು ತಯಾರು ಮಾಡಬೇಕಾದ್ರೆ ಇದರ ತಯಾರಿಕೆಯಲ್ಲಿ
ಸೋಡಿಯಂ ಕ್ಲೋರೈಡ್ ಅನ್ನು ಒಂದು ಕಚ್ಚಾ ವಸ್ತುವಾಗಿ ಕೂಡ ಉಪಯೋಗ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಅಡುಗೆ ಸೋಡಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೂ ಅದರ ಒಂದು ರಾಸಾಯನಿಕ ಹೆಸರನ್ನು ಮತ್ತು ಅಣುಸೂತ್ರವನ್ನು ನಾವಿಲ್ಲಿ ಗಮನಿಸಿದ್ವಿ. ಮುಂದುವರಿತ ಇಲ್ಲಿ ಯಾವ ರೀತಿ ತಯಾರಾಗ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸೋಡಿಯಂ ಕ್ಲೋರೈಡನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಅಂತ ಆಗಲೇ ನೋಡಿದ್ದೀವಿ. ಒಂದು ಕಚ್ಚಾ ವಸ್ತುವಾಗಿ ಇದನ್ನು ಬಳಸ್ತಾ ಇದ್ದೀವಿ. ನೋಡ್ಬೋದು ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3 ಬಾಣದ ಗುರುತು. NH4C ಎಲ್ಲ ಅಂದರೆ ಅಮೋನಿಯಂ ಕ್ಲೋರೈಡ್ ಮತ್ತು NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಅಡುಗೆ ಸೋಡಾ ಇಲ್ಲಿ ಬಿಡುಗಡೆ ಆಗುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ರೀತಿ ಅಡುಗೆ ಸೋಡಾ ಇಲ್ಲಿ ತಯಾರಾಗ್ತಾ ಇದೆ. ನೆಕ್ಸ್ಟ್ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನುವಂಥ ಗಮನಿಸಿದಾಗ ಇದೊಂದು ಸೌಮ್ಯ ಕೊರೆತ ಉಂಟು ಮಾಡದ ಪ್ರತ್ಯಾಮ್ಲೀಯವಾಗಿರುವಂಥ ಒಂದು ಲವಣವಾಗಿರ್ತಾ ಇದೆ. ಅಡುಗೆ ಮಾಡುವಾಗ ಇದನ್ನು ಕಾಯಿಸಿದಾಗ ಇಲ್ಲಿ ಈ ರೀತಿ ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ನೋಡ್ತಾ ಇದ್ದೀವಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಅಡುಗೆ ಸೋಡಾ. ಉಷ್ಣತೆ ಇರುವಾಗ ಅಥವಾ ಉಷ್ಣತೆಯ ಸಂದರ್ಭದಲ್ಲಿ ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಬಿಡುಗಡೆ ಆಗುವಂಥದ್ದು ಅಥವಾ ಉತ್ಪನ್ನಗಳನ್ನು ಕೊಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹೀಗೆ ಅಡುಗೆ ಮಾಡುವಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಕಾಯಿಸಿದಾಗ ಈ ರೀತಿಯ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ನೆಕ್ಸ್ಟ್ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಕೆಲವೊಂದಿಷ್ಟು ಉಪಯೋಗಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೊದಲನೇದು ಬೇಕಿಂಗ್ ಪುಡಿಯ ತಯಾರಿಕೆಯಲ್ಲಿ. ಇದು ಅಡುಗೆ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲದಂಥ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಬೇಕಿಂಗ್ ಪುಡಿ ಯಾವುದರಿಂದ ತಯಾರಾಗಿರ್ತಾ ಇದೆ? ಅಡುಗೆ ಸೋಡಾ ಅಥವಾ ಏನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತು ಟಾರ್ಟಾರಿಕ್ ಆಮ್ಲದಂಥ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಒಂದು ಮಿಶ್ರಣವಾಗಿರ್ತಾ ಇದೆ. ಬೇಕಿಂಗ್ ಪುಡಿಯನ್ನು ಕಾಯಿಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಇಲ್ಲಿ ಈ ರೀತಿ ರಾಸಾಯನಿಕ ಕ್ರಿಯೆ ನಡೆಯುವಂಥದ್ದನ್ನು ನೋಡ್ತಾ ಇದ್ದೀವಿ. ಬೇಕಿಂಗ್ ಪೌಡರ್ ಗಮನಿಸ್ಬೋದು, ಬೇಕಿಂಗ್ ಪುಡಿ ಯಾವ ರೀತಿ ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ನಡೀತಾ ಇದೆ ಅಂತ ನೋಡ್ತಾ ಇದ್ದೀವಿ. NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ H+ ಯಾವುದೇ ಆಮ್ಲದಲ್ಲಿರುವಂಥ H+ ಇರ್ಬೋದು. ರಾಸಾಯನಿಕ ಕ್ರಿಯೆ ನಡೀತಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಪ್ಲಸ್ ಆಮ್ಲದ ಸೋಡಿಯಂ ಲವಣ ಇಲ್ಲಿ ಬಿಡುಗಡೆ ಆಗುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಏನು ಈ ಒಂದು ರಾಸಾಯನಿಕ ಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಿರುವಂಥ ಅಥವಾ ಅದು ಉತ್ಪತ್ತಿಯಾಗಿರುವಂಥ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಗಮನಿಸಿದಾಗ ಬ್ರೆಡ್ ಅಥವಾ ಕೇಕನ್ನು ಉಬ್ಬಿಸಿ ಮೃದು ಮತ್ತು ರಂಧ್ರಯುಕ್ತಗೊಳಿಸ್ತಾ ಇದೆ. ನಾವು ಬ್ರೆಡ್ ಮತ್ತು ಕೇಕ್ಗಳನ್ನು ನೋಡಿರ್ತಾ ಇದ್ದೀವಿ, ಅವು ಮೃದುವಾಗಿರ್ತಾ ಇದ್ದಾವೆ, ಸಾಫ್ಟ್ ಆಗಿರ್ತಾ ಇದ್ದಾವೆ. ಸಾಫ್ಟ್ ಆಗಿರ್ತಾವೆ ಅಂದರೆ ಈ ರಾಸಾಯನಿಕ ನಡೆಯುವಂಥ ಸಂದರ್ಭದಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತಾ ಇದೆ. ಇಲ್ಲಿ ಉತ್ಪತ್ತಿಯಾದಂಥ ಕಾರ್ಬನ್ ಡೈಆಕ್ಸೈಡ್ ಬ್ರೆಡ್ ಮತ್ತು ಕೇಕನ್ನು ಉಬ್ಬಿಸಿ ಮೃದು ಮತ್ತು ರಂಧ್ರಯುಕ್ತಗೊಳಿಸುವುದರಲ್ಲಿ ಪಾತ್ರವಹಿಸ್ತಾ ಇದೆ. ನೆಕ್ಸ್ಟ್ ಪಾಯಿಂಟ್, ಇನ್ನೊಂದು ಉಪಯೋಗ ನೋಡ್ತಾ ಇದ್ದೀವಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳನ್ನು ಅಥವಾ ಈ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಆಮ್ಲ ಶಾಮಕಗಳಲ್ಲೂ ಬಳಕೆ ಮಾಡಲಾಗ್ತಾ ಇದೆ. ಇದು ಒಂದು ಪ್ರಮುಖ ಘಟಕವಾಗಿ ಕೆಲಸ ಮಾಡ್ತಾ ಇದೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿ ಕಂಡುಬರುವಂಥ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸ್ತಾ ಇದೆ ಮತ್ತು ಉಪಶಮನವನ್ನು ನೀಡುವುದರಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪ್ರಮುಖವಾಗಿ ಪಾತ್ರವಹಿಸುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖ ಉಪಯೋಗ ನೋಡ್ತಾ ಇದ್ದೀವಿ, ಇದನ್ನು ಬೆಂಕಿ ಆರಿಸುವಂಥ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಹೀಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಕೆಲವೊಂದಿಷ್ಟು ಉಪಯೋಗಗಳನ್ನು ನಾವಿಲ್ಲಿ ಗಮನಿಸಿದ್ವಿ. ಮುಂದುವರಿತ ವಾಷಿಂಗ್ ಸೋಡಾದ ಬಗ್ಗೆ ಗಮನಿಸೋಣ. ವಾಷಿಂಗ್ ಸೋಡಾ ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕ ಅಂದರೆ ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾದ ಒಂದು ಅಣುಸೂತ್ರ ನೋಡ್ತಾ ಇದ್ದೀವಿ, Na2CO3 10H2O. ಇದು ಕೂಡ ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವಂಥ ಇನ್ನೊಂದು ಪ್ರಮುಖ ರಾಸಾಯನಿಕ ವಸ್ತು ವಾಷಿಂಗ್ ಸೋಡಾ. ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಸೋಡಿಯಂ ಕಾರ್ಬೋನೇಟನ್ನು ಪಡೆಯಬಹುದು. ಇದನ್ನು ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತಾ ಇದ್ದೀವಿ. ಆಗಲೇ ಏನು ಬೇಕಿಂಗ್ ಸೋಡಾ ನೋಡಿದ್ವಿ, ಈ ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಸೋಡಿಯಂ ಕಾರ್ಬೋನೇಟನ್ನು ಪಡೆಯಲಾಗ್ತಾ ಇದೆ. ಸೋಡಿಯಂ ಕಾರ್ಬೋನೇಟ್ನ ಪುನರ್ಸ್ಫಟಕೀಕರಣದಿಂದಾಗಿ ವಾಷಿಂಗ್ ಸೋಡಾ ಇಲ್ಲಿ ಉಂಟಾಗ್ತಾ ಇದೆ. ಸೋಡಿಯಂ ಕಾರ್ಬೋನೇಟ್ನ ಒಂದು ಪುನರ್ಸ್ಫಟಕೀಕರಣದಿಂದಾಗಿ ವಾಷಿಂಗ್ ಸೋಡಾ ಇಲ್ಲಿ ಸಿಗ್ತಾ ಇದೆ. ಇದು ಒಂದು ಪ್ರತ್ಯಾಮ್ಲೀಯವಾಗಿರುವಂಥ ಒಂದು ಲವಣ ವಾಷಿಂಗ್ ಸೋಡಾ. ರಾಸಾಯನಿಕ ಕ್ರಿಯೆ ನೋಡ್ತಾ ಇದ್ದೀವಿ, NA2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 10H2O ಎರಡು ಕೂಡಿಬಿಟ್ಟು
ಎನ್ ಎ ಟು ಸಿ ಒ ತ್ರೀ ಟೆನ್ ಎಚ್ ಟು ಒ ಸೋಡಿಯಂ ಕಾರ್ಬೋನೇಟನ್ನು ನಾವಿಲ್ಲಿ ಯಾವ ರೀತಿ ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಸಿದಾಗ ವಾಷಿಂಗ್ ಸೋಡಾ ದೊರೀತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಿದ್ವಿ. ಇನ್ನು ಈ ವಾಷಿಂಗ್ ಸೋಡಾದ ಕೆಲವೊಂದಿಷ್ಟು ಉಪಯೋಗಗಳನ್ನು ಗಮನಿಸ್ಬೋದು. ಮೊದಲನೇದು ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾವನ್ನು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಗಳಲ್ಲಿ ಉಪಯೋಗ ಮಾಡಲಾಗ್ತಾ ಇದೆ. ಗ್ಲಾಸ್ ಫ್ಯಾಕ್ಟ್ರಿಗಳಲ್ಲಿರ್ಬೋದು, ಸಾಬೂನು ಫ್ಯಾಕ್ಟ್ರಿಗಳಲ್ಲಿರ್ಬೋದು ಮತ್ತು ಪೇಪರ್ ಫ್ಯಾಕ್ಟ್ರಿಗಳಲ್ಲಿ, ಕಾಗದ ಕಾರ್ಖಾನೆಗಳಲ್ಲಿ ಮುಖ್ಯವಾಗಿ ಸೋಡಿಯಂ ಕಾರ್ಬೋನೇಟನ್ನು ಅಥವಾ ವಾಷಿಂಗ್ ಸೋಡಾವನ್ನು ಉಪಯೋಗ ಮಾಡಲಾಗ್ತಾ ಇದೆ. ಅದೇ ರೀತಿ ಇನ್ನೊಂದು ಪ್ರಮುಖ ಉಪಯೋಗ ನೋಡ್ತಾ ಇದ್ದೀವಿ, ಇದನ್ನು ಬೋರಾಕ್ಸ್ನಂತಹ ಕೆಲವೊಂದಿಷ್ಟು ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ಉಪಯೋಗ ಮಾಡಲಾಗ್ತಾ ಇದೆ. ಬೋರಾಕ್ಸ್ ಬೋರಾಕ್ಸ್ ಅನ್ನುವಂಥದ್ದು ಇದೊಂದು ಸೋಡಿಯಂ ಸಂಯುಕ್ತ. ಇಂಥ ಒಂದು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಕೂಡ ವಾಷಿಂಗ್ ಸೋಡಾವನ್ನು ಉಪಯೋಗ ಮಾಡಲಾಗ್ತಾ ಇದೆ. ಅದೇ ರೀತಿ ಇನ್ನೊಂದು ಪ್ರಮುಖ ಉಪಯೋಗ ನೋಡ್ತಾ ಇದ್ದೀವಿ, ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸ್ಬೋದು ಹಾಗೂ ಅದೇ ರೀತಿ ಇದನ್ನು ನೀರಿನ ಶಾಶ್ವತ ಗಡಸುತ ನಿವಾರಣೆಗೆ ಉಪಯೋಗ ಮಾಡಲಾಗ್ತಾ ಆಗುತ್ತೆ ಅನ್ನುವಂಥ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೀರಿನ ಗಡಸುತನಕ್ಕೆ ಕಾರಣವಾಗಿರುವಂಥ ಲವಣಾಂಶಗಳನ್ನು ತೆಗೆಯೋದರಲ್ಲಿ ಈ ವಾಷಿಂಗ್ ಸೋಡಾ ಕೂಡ ಪ್ರಮುಖವಾಗಿ ಪಾತ್ರವಹಿಸ್ತಾ ಇದೆ. ಹೀಗೆ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಅಥವಾ ಹೋಗಲಾಡಿಸಲು ವಾಷಿಂಗ್ ಸೋಡಾವನ್ನು ಉಪಯೋಗಿಸ್ತಾ ಇದ್ದಾರೆ ಅಥವಾ ಉಪಯೋಗ ಮಾಡಲಾಗ್ತಾ ಇದೆ ಅನ್ನುವಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ನಾವು ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಯನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಸೋಡಿಯಂ ಕ್ಲೋರೈಡ್ ಹಾಗೂ ಅವುಗಳಿಂದ ಪಡೆಯಲಾಗುವಂಥ ರಾಸಾಯನಿಕ ವಸ್ತುಗಳ ಕುರಿತು ಅರ್ಥ ಮಾಡಿಕೊಂಡ್ವಿ. ಧನ್ಯವಾದಗಳು.